ಸುಮ ಅಂಟಿ ನನ್ನ ಏನೋ ಹೇಳಿ ಕಳಿಸಿದ್ರಂತಲ್ಲ ನಿಮ್ಮ ಮನೆ ಹತ್ರ ಏನಕ್ಕೆ ಹೇಳಿ ಕಳಿಸಿದ್ರಿ ನಮ್ಮ ಹಸುಗೆ ಗರ್ಭನೇ ನಿಲ್ತಾ ಇಲ್ಲ ಅದಕ್ಕೆ ಡಾಕ್ಟರ್ನೆಲ್ಲ ತೋರಿಸಿದ್ವಿ ಏನೂ ಪ್ರಯೋಜನನೇ ಆಗಿಲ್ಲ ನೀವು ಗ್ರೀನ್ ಫೌಂಡೇಶನ್ ಸಂಸ್ಥೆಯಿಂದ ಏನಾದರೂ ತಿಳಿಸ್ತೀರಾ ಅಂತ ಕರೆದ್ವಿ ಈ ಹಸುನಲ್ಲಿ ಏನೇನು ಲಕ್ಷಣ ಕಾಣಿಸ್ತಿದೆ ಸುಮ ಆಂಟಿ ಮತ್ತೆ ಮತ್ತೆ ಕೊಡಿಸ್ತಾನೆ ಇದ್ರು ಓರಿನ ಬೆದೆಗೆ ಬರ್ತಾನೆ ಇದೆ ನಿಲ್ತಾನೆ ಇಲ್ಲ ಸುಮಂಟಿ ಆ ರೀತಿ ಆಗೋದಿಕ್ಕೆ ಕಾರಣಗಳು ಏನಂದ್ರೆ ಗರ್ಭಕೋಶದಲ್ಲಿ ಸೋಂಕು ಹೆಚ್ಚಾಗಿದ್ರೆ ಆ ರೀತಿ ಆಗುತ್ತೆ ಮತ್ತೆ ಗರ್ಭಕೋಶ ಸರಿಯಾಗಿ ಬೆಳೆಯದೆ ಇದ್ದಂತ ಸಂದರ್ಭದಲ್ಲಿ ಪಕ್ವವಾಗಿ ಅಂಡಾಣುಗಳು ಬಿಡುಗಡೆ ಆಗದೆ ಇದ್ರೆ ಆ ರೀತಿ ಆಗುತ್ತೆ ಮತ್ತೆ ಹಾರ್ಮೋನುಗಳ ಕೊರತೆಯಿಂದ ಆಗುವ ವ್ಯತ್ಯಾಸದಿಂದ ಕಾಲುಬಾಯಿ ಬೇನೆಯ ಕಾಯಿಲೆಯಿಂದ ತೊಂದರೆ ಏನಾದರೂ ಪಟ್ಟಿದ್ರೆ ಹಸು ಮತ್ತೆ ನಿರ್ದಿಷ್ಟವಾದ ಕಾರಣಗಳನ್ನು ಗುರುತಿಸಲಾಗದೇನೂ ಕೂಡ ಇತರ ತೊಂದರೆಗಳು ಉಂಟಾಗ್ತಾ ಇರುತ್ತೆ ಇದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೀರಾ ಸುಮಂಟಿ ನಮ್ಮಲ್ಲೇ ಸಿಗುವಂತ ಪದಾರ್ಥಗಳಿಂದ ಹಸುಗೆ ಗರ್ಭ ನಿಲ್ಲೋ ರೀತಿ ಯಾವ ರೀತಿ ಕಷಾಯ ಮಾಡಬೇಕು ಅನ್ನೋದನ್ನ ನಾನು ಹೇಳಿ ಕೊಡ್ತೀನಿ ಆ ರೀತಿ ಮಾಡಿದ ಮೇಲೆ ಹಸುಗೆ ಗರ್ಭ ನಿಲ್ಲುತ್ತೆ ಹಸುವಿಗೆ ಗರ್ಭ ಧರಿಸೋದಿಕ್ಕೆ ಎರಡು ವಿಧಾನದಲ್ಲಿ ನಾವು ಅದಕ್ಕೆ ಔಷಧಿನ ಕೊಡಬಹುದು ಅದರಲ್ಲಿ ಮೊದಲನೇದಾಗಿ ಕರಿಬೇವಿನ ಸೊಪ್ಪಿನಿಂದ ನಾವು ಯೋಗ ಮಾಡ್ತಿದ್ದೀವಿ ಎರಡು ಬಾಕ್ಸೆ ಕರಿಬೇವಿನ ಸೊಪ್ಪು ಶುದ್ಧವಾದ ನೀರಿನಲ್ಲಿ ಈ ಕರಿಬೇವಿನ ಸೊಪ್ಪನ್ನು ತೊಳೆದು ಹಸುವಿಗೆ ದಿನಕ್ಕೆ ಎರಡು ಬಾರಿ 10 ದಿನಗಳವರೆಗೆ ಇದನ್ನು ಕೊಡಬೇಕು ಶುದ್ಧವಾದ ನೀರಿನಲ್ಲಿ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಿನ್ನಿಸಬೇಕು ಅಕಸ್ಮಾತ್ ಇದನ್ನ ಇನ್ನೊಂದು ವಿಧಾನದಲ್ಲೂ ಕೂಡ ಕರಿಬೇವಿನ ಸೊಪ್ಪನ್ನು ಹಸುವಿಗೆ ನೀಡಬಹುದು ಅದನ್ನು ತೊಳೆದು ನೆರಳಿನಲ್ಲಿ ಚೆನ್ನಾಗಿ ಒಣಗಾಕಿ ಅದನ್ನು ಪುಡಿ ಮಾಡಿ ಕೂಡ ಸಹ ಅದಕ್ಕೆ ತಿನ್ನಿಸಬಹುದು ಚೆನ್ನಾಗಿ ತೊಳೆದು ಹಸುವಿಗೆ ತಿನ್ನಿಸಬೇಕು ದಲ್ಲಿ ಮಾಡಲು ಬೇಕಾದಂತ ಸಾಮಗ್ರಿಗಳು ಎರಡು ಬಾಕ್ಸ್ಷ್ಟು ಬಿಲ್ವಪತ್ರೆ ಒಂದು ಗ್ಲಾಸಿನಷ್ಟು ಮೇಕೆ ಹಾಲು ಒಂದು ಎಳೆನೀರು ಮೇಕೆ ಹಾಲನ್ನ ಹಾಕಿ ಇದನ್ನ ಅರಿಬೇಕು ಇದನ್ನ ಈ ರೀತಿಯಾಗಿ ಜಜ್ಜಿಕೊಂಡು ನುಣ್ಣಗೆ ಹರ್ಕೊಂಬೇಕು ನುಣ್ಣಗೆ ಅರ್ಧಂತ ಮಿಶ್ರಣಕ್ಕೆ ಎಳೆನೀರನ್ನು ಮಿಕ್ಸ್ ಮಾಡಿ ಇದನ್ನು ಹಸುವಿಗೆ ಕುಡಿಸಬೇಕು ಐವತ್ತು ಗ್ರಾಂನಷ್ಟು ಈ ಮಿಶ್ರಣವನ್ನು ಕೊಟ್ಟದಲ್ಲಿ ಹಾಕೊಂಡು ದಿನಕ್ಕೆ ಒಂದು ಬಾರಿಯಂತೆ 21 ದಿನ ಹಸುವಿಗೆ ಕುಡಿಸಬೇಕು ಹೇಳ್ಕೊಂಡಂಥ ಮಾಹಿತಿಗಳನ್ನ ನಾವು ಮನೆಯಲ್ಲೇ ಮಾಡ್ಕೊತೀವಿ ತುಂಬ ಧನ್ಯವಾದಗಳು